Hi everyone, welcome back to Little Lamb Craft. Friends, ivattin video dali quick agi mugisuvanta different crochet design a work mari torustha idini. So ee design madodike aarele darike naavu first ene ee tara beads ana add maadkobeku. Naan illi tagondiruvanta bead size bandu 5 mm ide. Neevu idikinta dot size bekadru tagonbodu athwa chick size inda kuda design a work maadabodu. Hage needle number 10 use maartta idini. So ee design single step design agide, hagagi 1 hour ali neevu full saree complete maadkobodu. So ivaga pallu right side inda design start maartta idini. First ee riti ondu knot fix maadkonana. Knot fix aadmele 2 chains haki double crochet work maartta idini, andre kamba maadkonta idini. Needle mel one sala dara tagondu aa 2 chain pakkadallene needle na insert maadi dara tegdu first air loop in the vandu, next air loop in the vandu. Next other pakkadallene innu vandu double crochet. So starting 2 chain hakad mele pakkadalli eradu double crochet na work maadidini. Ivaga chains hakonbeku 15 chains anna work maadtini, andre 15 chains anna hakonbeku. ಈ ಡಿಸೈನ್ ನೀವು ಆಲ್ಮೋಸ್ಟ್ ನೋಡಿರ್ತೀರಾ, ಬಟ್ ಸ್ಟಿಲ್ ನಾನು ಫಸ್ಟ್ ಟೈಮ್ ಈ ಡಿಸೈನ್ನ ಸೀರೆಗೆ ವರ್ಕ್ ಮಾಡಿರೋದು. ಜೊತೆಗೆ ಇದರಲ್ಲಿ ಒಂದು ಸ್ಮಾಲ್ ಟಿಪ್ಪನ್ನು ನಿಮಗೆ ಹೇಳ್ತಾ ಇದ್ದೀನಿ, ಆ ಟಿಪ್ನ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಫಿನಿಷಿಂಗ್ ಬರುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ. ಇಲ್ಲಿ 15 ಚೈನ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿ ನೀಡಲ್ನ ತೆಗೆದು ನಾವೇನು ದಾರದಲ್ಲಿ ಬೀಡ್ಸ್ನ ಹಾಕ್ಕೊಂಡಿದ್ವಿಲ್ಲ ಅದರಲ್ಲಿ ಒಂದು ಬೀಡ್ನ ಮುಂದೆ ತೊಗೊಂಡು ಈ ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಮತ್ತೆ ಆ ಬೀಡ್ನ ಇಲ್ಲೇನು ಲೂಪ್ ತೊಗೊಂಡಿದೆ ಅದರ ಒಳಗಡೆಯಿಂದ ಪುಷ್ ಮಾಡಬೇಕು. ಆವಾಗ ಈ 15 ಚೈನ್ಸ್ ಏನು ಹಾಕಿದ್ದೀವಿ ಅದರಲ್ಲಿ ಬೀಡು ಇನ್ಸರ್ಟ್ ಆಗುತ್ತೆ. ಗೊತ್ತಾಯ್ತಲ್ವ? ನಾನು ಮತ್ತೆ ನಿಮಗೆ ಇನ್ನೊಂದ್ಸಲ ತೋರಿಸ್ತೀನಿ. ಸೊ ಯಾರಿಗಾದರೂ ಇದು ಫಾಸ್ಟ್ ಆಯಿತು ಅನ್ಸಿದ್ರೆ ನಾನು ನೆಕ್ಸ್ಟ್ ಇನ್ನೊಂದ್ಸಲ ಯಾವ ರೀತಿ ಬೀಡ್ನ ಆ್ಯಡ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ವಿಡಿಯೋನ ನೋಡಿ ಸ್ಕಿಪ್ ಮಾಡ್ತೀರಾ. ಇದಾದಮೇಲೆ ಎರಡು ಡಬಲ್ ಕ್ರೋಷೆ ಏನು ವರ್ಕ್ ಮಾಡಿದ್ವಿ ಅದೆರಡನ್ನು ಸೇರಿಸ್ಕೊಂಡು ಈ 15 ಚೈನಲ್ಲಿ ಸಿಂಗಲ್ ಕ್ರೋಷೆ ಮಾಡಿ ಫಿಕ್ಸ್ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ನಾವು 2 ಚೈನ್ ಹಾಕಿದ್ವಲ್ಲ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಬರೀ ಎರಡು ಡಬಲ್ ಕ್ರೋಷೆನ ಸೇರಿಸ್ಕೊಂಡು ಸಿಂಗಲ್ ಕ್ರೋಷೆ ಮಾಡಿದಾಗ ಈ ರೀತಿಯಾಗಿ ಅಲ್ಲಿ ಬೀಡು ಪ್ಲೇಸ್ ಆಗುತ್ತೆ. ಸೊ ಬೀಡ್ ಲೆಂತ್ ನೋಡಿಕೊಂಡು ನೀವು ನಂಬರ್ ಆಫ್ ಚೈನ್ಸನ್ನು ಹಾಕ್ಕೊಬೋದು. ಇನ್ನೂ ಉದ್ದ ಬೇಕು ಅಂದರೆ 15 ಬದಲು 20 ವರ್ಕ್ ಮಾಡಿ, ಅಥವಾ ಇನ್ನೂ ಚಿಕ್ಕದು ಬೇಕು ಅಂದರೆ 10 ಚೈನ್ಸ್ ಕೂಡ ನೀವು ಹಾಕ್ಕೊಬೋದು. ಮತ್ತು ಇಲ್ಲಿಂದ 1 ಚೈನ್ ವರ್ಕ್ ಮಾಡಿ ಮತ್ತು ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. 1 ಚೈನಷ್ಟು ಗ್ಯಾಪ್ ಕೊಟ್ಕೊಂಡು ಕಂಬನ ವರ್ಕ್ ಮಾಡಬೇಕು. ಕಂಬ ಆರ್ ಡಬಲ್ ಕ್ರೋಷೆಟ್. ನಾನಿಲ್ಲಿ ಪ್ರತಿ ಸಲ ಎರಡೆರಡು ಕಂಬನ ವರ್ಕ್ ಮಾಡ್ಕೊತೀನಿ, ಪಕ್ಕದಲ್ಲೇ ವರ್ಕ್ ಮಾಡ್ತೀನಿ ಎರಡೂ. ಇದಾದಮೇಲೆ ಇವಾಗ ಬೀಡನ್ನ ಆ್ಯಡ್ ಮಾಡ್ತಾ ಇಲ್ಲ, ಅದರ ಬದಲು ಪಿಕೋ ಸ್ಟಿಚ್ನ ವರ್ಕ್ ಮಾಡ್ತೀನಿ. ಪಿಕೋ ಸ್ಟಿಚ್ ಮಾಡೋದಕ್ಕೆ 3 ಚೈನ್ಸ್ ಹಾಕ್ಕೊಂಡು ಈ ಎರಡೂ ಕಂಬನ ಸೇರಿಸಿ ಅಲ್ಲಿ ಫಿಕ್ಸ್ ಮಾಡಬೇಕು. ಈ ರೀತಿ ಬರುತ್ತೆ. ಮತ್ತು ಇನ್ನೊಂದ್ಸಲ ನಾವೇನು ಮಾಡಬೇಕು, 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಆದಮೇಲೆ 2 ಕಂಬ. ಇಲ್ಲಿ ಬೇಸ್ ಲೈನ್ ಏನಿಲ್ಲ, ಇದು ಒಂದೇ ಸ್ಟೆಪ್ ಆಗಿದೆ ಡಿಸೈನು. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಬಟ್ಟೆಗೇ ಅಲ್ಲಿ ಕಂಬಗಳನ್ನ ವರ್ಕ್ ಮಾಡೋದು. ಬಟ್ಟೆಯಲ್ಲಿ 1 ಚೈನಷ್ಟು ಸ್ಪೇಸ್ ಕೊಟ್ಕೊಂಡು ನೀವು 2 ಕಂಬನ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ಸ್ ಹಾಕಿ ಆ 2 ಕಂಬನ ಸೇರಿಸಿ ನಾವು ಲಾಕ್ ಮಾಡ್ಕೊಬೇಕು, ಲಾಕ್ ಆರ್ ಸಿಂಗಲ್ ಕ್ರೋಷೆ. ಆವಾಗಲಿ ಪಿಕೋ ಸ್ಟಿಚ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ನೆಕ್ಸ್ಟ್ ನಾನು ಏನಲ್ಲಿ 15 ಚೈನ್ ವರ್ಕ್ ಮಾಡಿ ಬೀಡನ್ನ ಆ್ಯಡ್ ಮಾಡೋವರೆಗೂ ಮಧ್ಯದಲ್ಲಿ ಈ ರೀತಿ ಕಂಬಗಳನ್ನ ವರ್ಕ್ ಮಾಡಿ ಪಿಕೋ ಸ್ಟಿಚ್ನ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಪಿಕೋಸ್ ಬದಲು ನೀವು ಸ್ಮಾಲ್ 2 mm ಆರ್ 3 mm ಬೀಡ್ಸ್ ಬರುತ್ತೆ ಅಲ್ವಾ, ಅದನ್ನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಒಂದು 6 ಸಲ ಈ ಥರ 2 ಕಂಬಗಳು ಮತ್ತು ಪಿಕೋ ಸ್ಟಿಚ್ನ ವರ್ಕ್ ಮಾಡ್ತೀನಿ. ನೋಡಿ ನೆಕ್ಸ್ಟ್ ನಾನೇನು ಬೀಡನ್ನ ಆ್ಯಡ್ ಮಾಡ್ತೀನಿ ಅಲ್ವ, ಅಲ್ಲಿ ಮಧ್ಯದಲ್ಲಿ ಈ ಥರ 6 ಟೈಮ್ಸ್ ನಾನು ವರ್ಕ್ ಮಾಡ್ತೀನಿ. ನೀವಿನ್ನೂ ಜಾಸ್ತಿ ಕೂಡ ಮಾಡ್ಕೊಬೋದು, ಸ್ವಲ್ಪ ದೂರಕ್ಕೆ ಬೇಕು ಅಂದರೆ ಇನ್ನೂ ಜಾಸ್ತಿ ವರ್ಕ್ ಮಾಡ್ಕೊಳ್ಳಿ. ಈಗ ಮತ್ತೆ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಬೀಡನ್ನ ಆ್ಯಡ್ ಮಾಡೋದು ಅಂತ. 6 ಟೈಮ್ಸ್ ಆದಮೇಲೆ ಮತ್ತೆ 1 ಚೈನ್ ಹಾಕ್ಕೊಂಡು 2 ಕಂಬನ ವರ್ಕ್ ಮಾಡಬೇಕು. ಸೊ 2 ಕಂಬ ಆದಮೇಲೆ ಇಲ್ಲಿ ಪಿಕೋ ಸ್ಟಿಚ್ ಮಾಡಬಾರ್ದು, ಚೈನ್ಸ್ ಹಾಕ್ಕೊಳ್ಬೇಕು. ಲೈಕ್ ಆ್ಯಸ್ ಐ ಸೆಡ್, ನಾನಿಲ್ಲಿ 15 ಚೈನ್ಸನ್ನು
ವರ್ಕ್ ಮಾಡ್ತೀನಿ. ಸೊ 15 ಚೈನ್ಸ್ ಆದಮೇಲೆ ಇಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಸ್ಪೆಷಲಿ ಬಿಗಿನರ್ಸ್. 15 ಚೈನ್ ಆದಮೇಲೆ ದಾರನ ಸ್ವಲ್ಪ ಹೀಗೆ ಮೇಲೆ ತೊಗೊತಾ ಇದ್ದೀನಿ. ನೆಕ್ಸ್ಟ್ ನೀಡಲ್ನ ತೆಗೆದು ಇಲ್ಲೇನು ದಾರದಲ್ಲಿ ಬೀಡ್ಸ್ ಹಾಕಿದ್ವಿ ಅದರಲ್ಲಿ ಒಂದು ಬೀಡ್ ಮಾತ್ರ ಮುಂದೆ ತೊಗೊಂಡು ಆ ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ, ಸೊ ಅದೇ ನೀಡಲ್ನ ಇಲ್ಲೇನು ಲೂಪ್ ತೊಗೊಂಡಿದ್ದೆ ಅದರಿಂದ ಈ ಬೀಡನ್ನ ಹೀಗೆ ಒಳಗಡೆಗೆ ಪುಷ್ ಮಾಡ್ಕೊತೀನಿ. ಸೊ 15 ಚೈನ್ಸ್ ಅಂದರೆ ಏನು ಹಾಕಿದ್ವಿ ಅದರ ಒಳಗಡೆ ಬೀಡಲ್ಲಿ ಪ್ಲೇಸ್ ಆಗುತ್ತೆ. ಮತ್ತು ಈ ಎರಡೂ ಕಂಬನ ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಬೇಕು ಈ ಥರ. ಡಿಸೈನನ್ನು ನಾವು ವರ್ಕ್ ಮಾಡ್ಕೊತ ಹೋಗಬೇಕು. ನಾನು ಈ ಡಿಸೈನ್ಗೆ ಯಾವುದೇ ರೀತಿ ಟ್ಯಾಸಲ್ನ ಟೈ ಮಾಡ್ತಿಲ್ಲ, ನೀವಿಲ್ಲಿ ಟ್ಯಾಸಲ್ ಕೂಡ ಟೈ ಮಾಡ್ಕೊಬೋದು. ಸೊ ವಿತ್ ಟ್ಯಾಸಲ್ ಆರ್ ವಿತೌಟ್ ಟ್ಯಾಸಲ್ ಎರಡೂ ರೀತಿ ಈ ಡಿಸೈನನ್ನು ನೀವು ವರ್ಕ್ ಮಾಡ್ಬೋದು. ಮತ್ತು ಕಂಟಿನ್ಯೂ ಮಾಡೋದು ಹೇಗೆ ಅಂದರೆ, ಒನ್ ಚೈನ್ ಹಾಕ್ಕೊಳ್ಳಿ, ಒನ್ ಚೈನ್ ಹಾಕಿ ಬಟ್ಟೆಯಲ್ಲಿ ಒನ್ ಚೈನಷ್ಟು ಗ್ಯಾಪ್ ಕೊಟ್ಟು ಫಸ್ಟ್ ಒಂದು ಕಂಬ ಮಾಡಬೇಕು. ಅದಾದಮೇಲೆ ಅದರ ಪಕ್ಕದಲ್ಲೇ ಗ್ಯಾಪ್ ಇಲ್ದಿರ ಇನ್ನೂ ಒಂದು ಕಂಬನ ವರ್ಕ್ ಮಾಡಬೇಕು. ಈಗ 3 ಚೈನ್ಸ್ ಹಾಕ್ಕೊಂಡು ಈ ಎರಡು ಕಂಬನ ಸೇರಿಸಿ ನಾವು ಸಿಂಗಲ್ ಕ್ರೋಷೆ ಮಾಡಿದಾಗ ಅಲ್ಲಿ ಪಿಕೋ ಸ್ಟಿಚ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿಯಾಗಿ ಡಿಸೈನ ಕಂಟಿನ್ಯೂ ಮಾಡ್ಕೊತ ಹೋಗೋದು. ನಾನು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಒಂದು ಟಿಪ್ ಅಂತ ಹೇಳಿದೆ ಅಲ್ವಾ, ಸೊ ಅದು ಏನು ಅನ್ನೋದನ್ನು ತೋರಿಸ್ತೀನಿ. ಸೊ ಇವಾಗ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನೇನಲ್ಲಿ 15 ಚೈನ್ಸ್ ವರ್ಕ್ ಮಾಡಿ ಬೀಡನ್ನ ಆ್ಯಡ್ ಮಾಡಿದ್ದೆ, ಸ್ಟಾರ್ಟಿಂಗಲ್ಲಿ ನೀವು ನೋಡೋದಾದರೆ ಆ 15 ಚೈನು ತುಂಬಾ ಸ್ಟಿಫ್ ಆಗಿ ಕೂತಿದೆ, ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಸ್ಟಿಫ್ ಆಗಿ ಆ 15 ಚೈನ್ ಅದು ಸ್ಟ್ರೇಟ್ ಆಗಿದೆ. ಬಟ್ ಈ ಕಡೆ ಸೈಡ್ ನೀವು ನೋಡೋದಾದರೆ ಟ್ವಿಸ್ಟ್ ಆಗಿದೆ, ಅಂದರೆ ಅಲ್ಲಿ ಸ್ಟಿಫ್ನೆಸ್ ಇಲ್ಲ, ಆ ಚೈನ್ಸ್ ಎಲ್ಲ ಟ್ವಿಸ್ಟ್ ಆಗಿ ಹೋಗಿದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ಗೆ ನನಗೆ 4-5 ಮೆಸೇಜಸ್ ಬಂದಿತ್ತು. ಏನಂತ ಹೇಳಿದ್ರೆ, ಹೇಗೆ ಆ ಚೈನ್ಸನ್ನು ಈ ರೀತಿ ಸ್ಟಿಫ್ ಆಗಿ ಕೂರೋ ಹಾಗೆ ಮಾಡೋದು, ಲೈಕ್ ನಾವು ವರ್ಕ್ ಮಾಡಿದಾಗ ಅದು ಟ್ವಿಸ್ಟ್ ಆಗ್ತಾ ಇದೆ, ಏನಾದರೂ ಒಂದು ಟಿಪ್ ಇದ್ದರೆ ಹೇಳಿ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಟಿಪ್ನ ಹೇಳ್ತಾ ಇದ್ದೀನಿ. ಏನಿಲ್ಲ, ನೀವು ಫ್ಯಾಬ್ರಿಕ್ಗಳು ಯೂಸ್ ಮಾಡ್ತೀರ ಅಲ್ವಾ, ಸೊ ಅದನ್ನು ತೊಗೊಳ್ಳಿ. ಇವಾಗ ಡಿಸೈನ್ನ ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕು. ಸೊ ರೈಟ್ ಸೈಡಲ್ಲಿ ನಾವು ಈ ಸ್ಟೆಪ್ಪನ್ನು ವರ್ಕ್ ಮಾಡಬಾರ್ದು, ರಾಂಗ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಆ ಚೈನ್ಸನ್ನು ಈ ರೀತಿ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಸ್ಟ್ರೇಟಾಗಿಟ್ಟ ನಂತರ ಆ ಚೈನ್ಸ್ ಮೇಲೆ ಸ್ವಲ್ಪ ಗ್ಲೂವನ್ನು ಎರಡೂ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಎರಡೂ ಕಡೆ ಗ್ಲೂವನ್ನು ಅಪ್ಲೈ ಮಾಡಿ ಸ್ವಲ್ಪ ಹೀಗೆ ರಬ್ ಮಾಡ್ಕೊಳ್ಳಿ. ಇದಾದಮೇಲೆ ಅದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ನಾವು ಬಿಡಬೇಕು. ಸೊ ಡ್ರೈ ಆಗೋಕ್ಕೆ ಬಿಟ್ಟ ನಂತರ ನಾನಲ್ಲಿ ಸ್ಟಾರ್ಟಿಂಗ್ ಒಂದು 3 ಮಾಡಿದ್ದೀನಿ ಅಲ್ವಾ, ಸೊ ಆ ರೀತಿ ಸ್ಟಿಫ್ ಆಗಿ ಈ ಚೈನ್ಸು ಕೂರುತ್ತೆ, ಹಾಗೆ ಬೀಡ್ ಕೂಡ ಅಲ್ಲಿ ಸ್ಟಿಫ್ ಆಗಿ ಪ್ಲೇಸ್ ಆಗುತ್ತೆ, ಅಂದರೆ ನಿಮಗೆ ಎಲ್ಲೂ ಕೂಡ ಟ್ವಿಸ್ಟ್ ಅನ್ನೋದು ಬರೋದಿಲ್ಲ. ಸೊ ಇದೇ ಆ ಟಿಪ್, ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ ಈ ಡಿಸೈನನ್ನು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಇದೇ ಥರ ಎಲ್ಲ ಚೈನ್ಸ್ಗೂ ಗ್ಲೂವನ್ನು ಅಪ್ಲೈ ಮಾಡ್ತೀನಿ. ಸೊ ಅಪ್ಲೈ ಮಾಡಿ ಅದನ್ನು ಕಂಪ್ಲೀಟಾಗಿ ಡ್ರೈ ಮಾಡೋಕ್ಕೆ ಬಿಟ್ಟು ಫೈನಲಾಗಿ ಡಿಸೈನು ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇದು ಇವತ್ತು ವರ್ಕ್ ಮಾಡಿರೋಂಥ ಡಿಸೈನಿನ ಫಿನಿಶ್ಡ್ ಲುಕ್ ನೀವೇ ನೋಡ್ತಾ ಇದ್ರಲ್ವಾ, ಅದು ಕಂಪ್ಲೀಟಾಗಿ ಗ್ಲೂ ಎಲ್ಲ ಡ್ರೈ ಆದಮೇಲೆ ಯಾವ ರೀತಿ ಈ ಡಿಸೈನ್ ಬಂದಿದೆ ಅಂತ ಖಂಡಿತ ಫ್ರೆಂಡ್ಸ್ ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ. ಆ್ಯಂಡ್ ಈ ಟಿಪ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ಸ್ ಬರುತ್ತೆ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಸಿಗ್ತೀನಿ. ಸೀ ಯು ಸೂನ್. ಆಂಟಿಲ್ ದೆನ್ ಟೇಕ್ ಕೇರ್. ಬಾಯ್.